हाय फ्रेंड्स, वेलकम बैक टू श्रुति गौड़ा व्लॉग्स। इवतिन संचिकेली मश्रूम बिरयानी ना नान याव रीति मार्तीनी अन्नोदन्न निम्म जोते शेर माड़ोण अंत बनी नोड़ा। नानु वंदु कुकर ना इट्कोंडु अदक्के 4-5 टेबल स्पून आगोष्टु एण्णे हाकोंडु एण्णे काद मेले अदक्के स्पाइसेस चक्के लवंग मेणसु जीरिगे सोंपु हागे पलाव एलेन हाकोबेकागुत्ते। नोडि एण्णे कादिदे, ईग अदन्नेल्ल हाकोंडु ಇದು ಸ್ವಲ್ಪ 2 ಮಿನಿಟ್ಸ್ ಬಾಯ್ಲ್ ಆಗಬೇಕಾಗುತ್ತೆ। ಹಾಗೆ ಇಲ್ಲಿ ನಾನು 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ಸೋ ನೋಡಿ, ಈರುಳ್ಳಿ ಫ್ರೈ ಆಗ್ತಾ ಇದೆ ಅಂತ ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 1 ಇಡಿಯಷ್ಟು ಪುದೀನಾ, ಹಾಗೆ ಕೊತ್ತಂಬರಿ ಸ್ವಲ್ಪ ಹಾಕೊಂಡು ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ। ಇದು ನೀಟಾಗಿ ರೋಸ್ಟ್ ಆದಮೇಲೆ ಇದಕ್ಕೆ ನಾವು ಟೊಮ್ಯಾಟೋ ಅಷ್ಟೇ, ಒಂದು 3 ಟೊಮ್ಯಾಟೋನ ಕಟ್ ಮಾಡಿ ಹಾಕೊಂಡಿದ್ದೀನಿ ನಾನು। ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ। ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ। ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬಾಯ್ಲ್ ಆಗುತ್ತೆ। ಟೊಮ್ಯಾಟೋ ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದಕ್ಕೆ ಬಿರಿಯಾನಿ ಪೌಡರ್ ಅಥವಾ ಬಿರಿಯಾನಿ ಪೇಸ್ಟ್ ಸಿಗುತ್ತೆ, ಸೋ ಅದನ್ನು ಹಾಕೊಳ್ಳಿ। ನಾನು ಇಲ್ಲಿ ಬಿರಿಯಾನಿ ಪೇಸ್ಟ್ನ ಹಾಕೋತಾ ಇದ್ದೀನಿ। ನಿಮ್ಮ ಹತ್ರ ಬಿರಿಯಾನಿ ಪೇಸ್ಟ್ ಇಲ್ಲ ಅಂದರೆ ಬಿರಿಯಾನಿ ಪೌಡರ್ನ ಹಾಕ್ಬೋದು, ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು। ಇದನ್ನು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ। ಸೋ ಹಾಗೆ ನೋಡಿ, ಇಲ್ಲಿ ನಾನು 1 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ। ಸೊ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ। ನೋಡಿ, 1 1/2 ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿನ ಹಾಕ್ಕೊಂಡಿದ್ದೀನಿ। ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಖಾರದ ಪುಡಿ ಸ್ವಲ್ಪ ಹಾಕೋತಾ ಇದ್ದೀನಿ। ಸೊ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಖಾರನ ಹಾಕ್ಕೋಬೋದು। ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಇದೆಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು ಟೊಮ್ಯಾಟೊ ಜೊತೆ। ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮಶ್ರೂಮ್ನ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು। 1 ಮಶ್ರೂಮ್ನ 4 ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ, ಸೋ ಅದನ್ನು ಹಾಕೋಬಿಡೋಣ। ನಾನು 2 ಪ್ಯಾಕೆಟ್ ಮಶ್ರೂಮ್ನ ತೊಗೊಂಡಿದ್ದೀನಿ, ಇಲ್ಲಿ 3 ಗ್ಲಾಸ್ ಅಕ್ಕಿಗೆ 2 ಪ್ಯಾಕೆಟ್ ಮಶ್ರೂಮ್ನ ತೊಗೊಂಡಿದ್ದೀನಿ। ಮಶ್ರೂಮ್ನೆಲ್ಲ ಹಾಕೊಂಡ್ಮೇಲೆ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೋಬಿಡಿ। ಇದಕ್ಕೆ 4-5 ಟೇಬಲ್ ಸ್ಪೂನ್ ಆಗಷ್ಟು ಮೊಸರನ್ನ ಹಾಕೋಬೇಕು। ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಬಾಯ್ಲ್ ಮಾಡೋಕ್ಕೆ ಬಿಟ್ಬಿಡಬೇಕು। ಇದು ಬಾಯ್ಲ್ ಆಗಿದ ತಕ್ಷಣ ತುಂಬ ನೀರನ್ನ ಬಿಟ್ಕೊಳ್ಳುತ್ತೆ ಮಶ್ರೂಮು। ಹಾಕಿ ಈಗ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊಳ್ಳೋಣ। ನೋಡಿ, ಅಕ್ಕಿನ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡಿ, ನಾನು ಇಲ್ಲಿ 3 ಗ್ಲಾಸ್ ಅಕ್ಕಿಗೆ 5 ಗ್ಲಾಸ್ ಅಷ್ಟೇ ನೀರನ್ನು ಹಾಕ್ಕೊಂಡಿದ್ದೆ। ಸೊ ನೋಡಿ, ಹಾಗೆ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ, ಹಾಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು, ಹಾಗೆ ನಾವು ಈ ಸ್ಟೇಜಲ್ಲಿ ಉಪ್ಪು ಖಾರ ಏನಾದರೂ ಹಾಕಬೇಕಾ ಅಂತ ಟೇಸ್ಟ್ ನೋಡಿಕೊಂಡು ಹಾಕೋಬೋದು। ಈಗ ನೋಡಿ, ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಕುದಿ ಬಂದಿದೆ ಅಂದಿದ ತಕ್ಷಣ ಲಿಡ್ನ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ। ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾವು 2 ವಿಷಲ್ಸ್ನ ಹಾಕ್ಸ್ಕೊಂಡ್ರೆ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿರುತ್ತೆ। ನೋಡಿ ಯಾವ ರೀತಿ ಆಗಿದೆ, ಫೈನಲ್ಲಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ। ನೋಡಿ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್। ಸೊ ನೋಡಿದ್ರಲ್ಲ, ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ। ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ। ನೆಕ್ಸ್ಟ್ ವಿಡಿಯೋದಿಗೆ ಸಿಗೋಣ।